हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। मम प्राण प्रिय पाहि माम। मम प्राण प्रिय पाहि माम। संजया गलु तव कि पुदुमन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजया गलु तव कि पुदुमन दक्षिणेश्वर यात्रिगे गोप्त दप्तर बरयुतीर्प महेन्द्र गोप्तन नोडुवे। गोप्त दप्तर बरयुतीर्प महेन्द्र गोप्तन नोडुवे। प्रश्न वर्षव करयुतीर्प नरेन्द्र वादव नालिके। संजयागलु तव कि पुदु मन दक्षिणेश्वर यात्रिगे अत्त केशव चंद्रसेन न भक्ति न मनव आणुवे। अत्त केशव चंद्रसेन न भक्ति न मनव काणुवे। इत्तमत्त गिरीश घोषन चंद्र चित्त दिखयुवे। संजयागलु तव कि पुदु मन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजयागलु तव कि पुदु मन दक्षिणेश्वर यात्रिगे। संजयागलु तव कि पुदु मन दक्षिणेश्वर यात्रिगे।
तव कथामृतम् तप्त जीवनम् कविबेरेडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಶ್ರೀರಾಮಕೃಷ್ಣ ಹೇಳ್ತಾರೆ, ಮತ್ತೆ ನೋಡು ಹುಲ್ಲುಗಾವಲಿನಲ್ಲಿ ತೆಗೆದಿರುವಂತಹ ಕುಂಟೆಯ ನೀರು ಸೂರ್ಯನ ತಾಪದಿಂದ ತನ್ನಷ್ಟಕ್ಕೆ ತಾನೇ ಇಂಗಿ ಹೋಗಿಬಿಡುತ್ತದೆ. ಅದೇ ರೀತಿಯಾಗಿ ಪಾಪ ಪುಣ್ಯ ಪಾಪ ಅಂತನ್ನುವ ಪುಷ್ಕರಣಿಯ ನೀರು ಭಗವಂತನ ನಾಮಗುಣ ಕೀರ್ತನೆಯಿಂದ ತನ್ನಷ್ಟಕ್ಕೆ ತಾನೇ ಇಂಗಿ ಹೋಗಿಬಿಡುತ್ತದೆ. ಭಗವಂತನ ನಾಮಗುಣ ಕೀರ್ತನೆಯಿಂದ ಪಾಪ ಪುಷ್ಕರಣಿಯ ನೀರು ತನ್ನಷ್ಟಕ್ಕೆ ತಾನೇ ಇಂಗಿ ಹೋಗಿಬಿಡುತ್ತದೆ. ಪಾಪ ಪುಷ್ಕರಣಿಯ ತಿಳಿತಕ್ಕಂಥದ್ದು ನಾವೇ, ನಮ್ಮ ಶರೀರ ಮನಸ್ಸು ತಿಳಿತಕ್ಕಂಥದ್ರ ಮೂಲಕ ತ್ರಿಕರಣಗಳ ಮೂಲಕ, ತ್ರಿಕರಣ ಮನಸ್ಸು ಮಾತು ಶರೀರ ಈ ಮೂರು ಕರಣಗಳು ಅಂದ್ರೆ ಉಪಕರಣಗಳು, ಅವುಗಳ ಮೂಲಕ ಪಾಪಕರ್ಮವೋ ಪುಣ್ಯಕರ್ಮವೋ ನಡೆಯುತ್ತಲೇ ಇರುತ್ತವೆ. ವಿವೇಕ ಇರುವವರು ಪುಣ್ಯಕರ್ಮ ಮಾಡ್ತಾರೆ, ವಿವೇಕ ಇಲ್ಲದಿರುವವರು ಪಾಪಕರ್ಮ ಮಾಡ್ತಾರೆ. ಪುಣ್ಯಕರ್ಮ ಮಾಡಿದವರು ಅದನ್ನ ಪುಣ್ಯ ಪುಷ್ಕರಣಿಯನ್ನಾಗಿ ಮಾಡಿಕೊಳ್ತಾರೆ, ಪಾಪ ಮಾಡಿದವರು ಪಾಪ ಪುಷ್ಕರಣಿಯನ್ನಾಗಿ ಮಾಡಿಕೊಳ್ತಾರೆ. ಆ ಪಾಪವನ್ನ ಭಕ್ತಿಸುವುದು ಹೇಗೆ? ಪಾಪ ಫಲ ಕೊಡೋದಕ್ಕೂ ಪ್ರಾರಂಭ ಮಾಡಿತು ಅಂತ ಹೇಳಿದ್ರೆ ಆದಿಯಂತಿವೇ ಇಲ್ಲ, ಹೇಳಲಾರದ ಯಾತ್ರೆ. ಅದನ್ನ ನಾವು ಒಣಗಿಸಿಕೊಳ್ಬೇಕು. ಅದಕ್ಕೆ ಉಪಾಯ ಹೇಳ್ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಏನು ಅಂತ? ನಾಮಗುಣ ಕೀರ್ತನೆ ಗಟ್ಟಿಯಾಗಿ ಉಚ್ಚರಿಸುವಂತಹದ್ದು ಎಷ್ಟು ಅದ್ಭುತವಾದಂತಹ. ಇದನ್ನು ನಾವು ಮತ್ತೆ ಮತ್ತೆ ಹೇಳ್ತಾ ಇರ್ತೇವೆ, ಮತ್ತೆ ಮತ್ತೆ ಕೇಳ್ತಾ ಇರ್ತೇವೆ, ಮಾಡಿರೋದಿಲ್ಲ. ಇದಕ್ಕಿಂತ ಸುಲಭವಾದ ಇನ್ಯಾವುದೂ ಇಲ್ಲ. ತಾಳ ತಂಬೂರಿ ತಬಲ ಇತ್ಯಾದಿ ಎಲ್ಲ ಇಟ್ಕೊಂಡು ಕೈಗಳಿಂದ ತಾಳವನ್ನ ಬಾಜಿಸ್ತಾ, ಅದೇ ಕೈಗಳಿಂದ ತಬಲವನ್ನ ಬಾಜಿಸ್ತಾ, ಅದೇ ಕೈಗಳಿಂದ ಹಾರ್ಮೋನಿಯಂ ಕೂಡ ಬಾಜಿಸ್ತಾ, ಅದೇ ನಾಲಿಗೆ ಯಾರ್ಯಾರನ್ನೂ ಅಂದುಕೊಳ್ಳೋದಕ್ಕೆ ಅಲ್ಲಾಡ್ತಾ ಇರುತ್ತಲ್ಲ, ಆ ನಾಲಿಗೆಯಿಂದ ಹರಿನಾಮ ಸಂಕೀರ್ತನೆಯನ್ನು ಮಾಡ್ತಾ, ಈ ಶರೀರ ಮತ್ತು ಮನಸ್ಸು ಇವು ಎರಡರ ಮೂಲಕವೂ ಕೂಡ ಪುಣ್ಯಕರ್ಮಗಳನ್ನು ಮಾಡ್ತಾ ಪಾಪವನ್ನು ಯಾತಕ್ಕೆ ಬದಿಸಿಕೊಳ್ಳಬಾರದು. ನಾವು ಧ್ಯಾನಕ್ಕೆ ಕುಳಿತುಕೊಳ್ಳೋಣ ಅಂತಂದ್ರೆ ಈ ನಗರ ಅಂತಿರ್ತಕ್ಕಂಥ ನರಕದಲ್ಲಿ ಅದು ಹೇಗೆ ಸಾಧ್ಯ ಆಗುತ್ತದೆ? ಸದ್ದು ಸದ್ದು ಸದ್ದು, ಹೀಗೆ ಬಗೆ ಬಗೆಯ ಸದ್ದುಗಳು ಒಳಗಡೆ ಪ್ರವೇಶ ಮಾಡಿ ಮೊದಲೇ ಚಂಚಲವಾದ ಮನಸ್ಸು ಮತ್ತಷ್ಟು ಚಂಚಲವಾಗ್ತಾ ಇರ್ತದೆ. ಆದರೆ ಯಾವಾಗ ನಾಮಗುಣ ಕೀರ್ತನೆಯನ್ನು ಮಾಡ್ತಾ ಇರ್ತೇವೋ, ವ್ಯವಸ್ಥಿತವಾದ ರೀತಿಯಲ್ಲಿ ತಾಳ ಲಯಬದ್ಧವಾಗಿ ಹಾಡ್ತಾ ಇರ್ತೇವೋ, ಆ ಒಂದು ಗಾನ, ಆ ಗಾನ ಮಾಧುರ್ಯ ನಮ್ಮ ಕಿವಿಯೊಳಗೆಯೇ ಪ್ರವೇಶ ಮಾಡ್ತದೆ. ನಾವು ಹೇಳಿದ್ದನ್ನ ನಾವೇ ಕೇಳ್ತೇವೆ, ನಮ್ಮ ಮನಸ್ಸು ಅದನ್ನು ಸ್ವೀಕರಿಸುತ್ತದೆ. ಆ ಮನಸ್ಸು ತಿಳ್ತಕ್ಕಂಥದ್ದು ಭಗವನ್ ನಾಮ ಗುಣ ಕೀರ್ತನೆ ತಿಳ್ತಕ್ಕಂಥದ್ದನ್ನ ಅನುಭವಿಸ್ತಾ 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 ತನ್ನಷ್ಟಕ್ಕೆ ಶುದ್ಧವಾಗಿರುತ್ತದೆ. ಗಂಟೆಗಟ್ಟಲೆ ಮಾಡಬೇಕು, ಏನೋ ಸ್ಯಾಂಪಲ್ಗೋಸ್ಕರ ಒಂದೊಂದು ಸಂಕೀರ್ತನೆ ಮಾಡಿದ್ರೆ ಸಾಲದು ಗಂಟೆಗಟ್ಟಲೆ. ಯಾಕಂದ್ರೆ ನಾವು ಗಂಟೆಗಟ್ಟಲೆ ಅದು ಏನೇನು ಮಾಡ್ತಾ ಇದ್ದೇನೆ ಅಂತ ನಾವು ಬೇರೆ ಹೇಳಬೇಕೆ? ದಿನಕ್ಕೆ 24 ಗಂಟೆಗಳಲ್ಲಿ 23 ಗಂಟೆಗಳ ಕಾಲವೂ ಕೂಡ ಅದೇನೇನೋ ಮಾಡ್ತಾ, ಕೇವಲ ಒಂದು ಗಂಟೆ ನಾವು ಸಂಕೀರ್ತನೆ ಮಾಡಿದ್ರು ಕೂಡ ಅದು ಸಾಕಾಗೋದಿಲ್ಲ ಅನ್ನೋ ಹಾಗೆ ಅನಿಸುದಿಲ್ವೇ? ಆದ್ರಿಂದ ಬೆಳಿಗ್ಗೆ ಒಂದು ಗಂಟೆ, ಸಂಜೆ ಒಂದು ಗಂಟೆ ಆದರೂ ಕೂಡ ಗಟ್ಟಿಯಾಗಿ ಕೂಗಿ ಭಜನೆ ಮಾಡೋ ಅಂತ ಪುರಂದ್ರದಾಸರು ಹೇಳಿದ್ರು. ಈ ಕಂಠವನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ ಶ್ವಾಸಕೋಶಕ್ಕೂ ಕೂಡ ಒಳ್ಳೆ ವ್ಯಾಯಾಮ ಆಗ್ಬಿಡುತ್ತೆ. ಪ್ರಾಣಾಯಾಮ ಪ್ರಾಣಾಯಾಮ ಅಂತ ಪ್ರತ್ಯೇಕವಾಗಿ ಮಾಡಬೇಕಾಗಿಲ್ಲ, ಗಟ್ಟಿಯಾಗಿ ಹಾಡ್ತಾ 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 ಶ್ವಾಸಕೋಶಕ್ಕೆ ಅದೇ ಒಂದು ಪ್ರಾಣಾಯಾಮ ಆಗ್ಬಿಡುತ್ತೆ. ಇಷ್ಟಿಷ್ಟು ಸೌಲಭ್ಯಗಳನ್ನು ಹೊಂದಿರತಕ್ಕಂತಹ ಈ ಸಂಕೀರ್ತನೆಯನ್ನ
ಪ್ರಚಲಿತ ಮಾಡಿಕೊಂಡಿಲ್ವಲ್ಲ ನಮ್ಮ ಜನ ಅಂತನ್ನೋದನ್ನು ಭಾವಿಸಿದಾಗ ನನಗೆ ಆಶ್ಚರ್ಯವಾಗುತ್ತೆ. ಕನಿಷ್ಠ ಪಕ್ಷ ಇಲ್ಲಿ ಆಶ್ರಮದಲ್ಲಿ ಮುಕ್ಕಾಲು ಗಂಟೆ ತಪ್ಪದೆ ಸಂಕೀರ್ತನೆ ನಡೀತಾ ಇರುತ್ತೆ. ಇದು ಸಾಲದು, ಇದು ಸಾಲದು ಅಂತ ದಿನಕ್ಕೆ 2 ಗಂಟೆ ಇಲ್ಲಿ ಮಾಡೋಕ್ಕಾಗೋದಿಲ್ಲ. ಯಾಕೆಂದ್ರೆ ಇಲ್ಲಿ ಬೇರೆ ಬೇರೆ ಕಾರ್ಯಕಲಾಪಗಳೆಲ್ಲ ಆಗಬೇಕು, ಉಪನ್ಯಾಸ ಆಗಬೇಕು, ಆಮೇಲೆ ಸಾಧನೆ ಭಜನೆ ಜಪ ಧ್ಯಾನ ಮಾಡತಕ್ಕಂಥದ್ದು ಕೂಡ ಅವಕಾಶ ಕೊಡಬೇಕು. ಇದು ಒಂದು ಮಾದರಿ ಅಷ್ಟೇನೆ. ಇದನ್ನು ಉಪಯೋಗಿಸಿಕೊಂಡು ಅಲ್ಲಲ್ಲಿ ಅಲ್ಲಲ್ಲಿ ಮನೆ ಮನೆಗಳಲ್ಲಿ ಅಕ್ಕಪಕ್ಕದ ಮನೆಯವರು ಎಲ್ಲ ಸೇರಿಸಿಕೊಂಡು, ಯಾಕೆಂದ್ರೆ ನಾನು 4-6 ಜನ ಸೇರಿದಾಗ ಅವರ ಸ್ಫೂರ್ತಿ ಇವರಿಗೆ, ಇವರ ಸ್ಫೂರ್ತಿ ಅವರಿಗೆ ತಲುಪಿ ಸ್ಫೂರ್ತಿ ಅಧಿಕವಾಗ್ತದೆ. ಸ್ಫೂರ್ತಿ ಬತ್ತಿ ಹೋಗುವುದೇ ಬಹಳ. 4 ದಿನ ಒಬ್ಬ ಮನುಷ್ಯ ಸಾಧನೆಗೆ ಇಡಿದ್ರೆ 5 ದಿನದ ಹೊತ್ತಿಗೆ ಯಾತಕ್ಕೆ ನಾಳೆ ಮಾಡ್ಕೊಳ್ತಾ ಇತ್ತು ಅನ್ನೋ ಬುದ್ಧಿ ಬರ್ತದೆ ಅವರಿಗೆ. ಯಾತಕ್ಕೆ ಅಂದ್ರೆ ಸ್ಫೂರ್ತಿ ಅಂತ ಹೇಳ್ತಕ್ಕಂಥ ಅದಷ್ಟು ಮಟ್ಟಿಗೆ ಒಳಗೋಗ್ಬಿಟ್ಟು, ಯಾವಾಗ 2-3-4 ಜನ ಸೇರ್ತು ಅಂತ ಹೇಳಿದ್ರೆ ಸ್ಫೂರ್ತಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ಹೇಳಿ ಇವತ್ತು ನಾವು ಇಲ್ಲೇ ನೋಡಿದ್ವು. ಅದನ್ನ ಇದೇ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳ್ತಕ್ಕಂತಹ ನಾಮ ಸಂಕೀರ್ತನೆಯನ್ನ ಒಬ್ಬೊಬ್ಬರೇ ಕೂತ್ಕೊಂಡು ಹಾಡ್ತು ಅಂತ ಹೇಳಿದ್ರೆ ಇಷ್ಟು ಸ್ಫೂರ್ತಿಯಿಂದ ಹಾಡೋಕೆ ಸಾಧ್ಯವೇನು? ಆದ್ರೆ ಇಷ್ಟು ಜನ ಸೇರಿಕೊಂಡಾಗ ಅದೆಂಥ ಸ್ಫೂರ್ತಿ, ಅದು ಮನಸ್ಸಿಗೆಂಥ ಆಹ್ಲಾದ. ಪರಿಣಾಮವಾಗಿ ಮನಸ್ಸು ಶಾಂತವಾಗ್ತದೆ, ಶುದ್ಧವಾಗ್ತದೆ. ಪಾಪ ಅಂತ ಹೇಳ್ತಕ್ಕಂಥದ್ದು ಹೇಳದೆ ಕೇಳದೆ ಪರಾರಿ ಆಗ್ತದೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಆ ಉದಾಹರಣೆ ಕೊಟ್ಟು ಹೇಳಿದರು. ಬಳಿಕ ಮುಂದುವರಿಸ್ತಾ ಹೇಳ್ತಾರೆ, ಪ್ರತಿದಿನವೂ ಅಭ್ಯಾಸ ಮಾಡ್ತಿರ್ಬೇಕು. ಅದು ಅಂದು ಸರ್ಕಸ್ಸಿಗೆ ಹೋಗಿದ್ದೆ, ಅಲ್ಲಿ ನೋಡಿ ಬಂದೆ ಒಂದು ಕುದುರೆ ಬಹಳ ವೇಗವಾಗಿ ಓಡ್ತಿದ್ದದನ್ನ, ಮತ್ತು ಅದರ ಮೇಲೆ ಒಬ್ಬ ಇಂಗ್ಲಿಷ್ ಮಹಿಳೆ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಇರ್ತಾ ಇದ್ದದನ್ನ. ಹಾಗೆ ಮಾಡಬೇಕಾದ್ರೆ ಆಕೆ ಎಷ್ಟು ಕಾಲ ಅಭ್ಯಾಸ ಮಾಡಿರ್ಬೇಕು? ನೀವು ನೋಡಿದ್ರು ಸರ್ಕಸ್, ನಾವು ಕೂಡ ಸರ್ಕಸ್ ನೋಡ್ತೇವೆ, ಆಹಾ ಆಹಾ ಅಂತ ಹೇಳ್ತೇವೆ. ಶ್ರೀರಾಮಕೃಷ್ಣ ಇಲ್ಲಿ ಅದರ ಅಭ್ಯಾಸಕ್ಕೆ ಉದಾಹರಣೆಯಾಗಿ ಕೊಡ್ತಾ ಇದ್ದಾರೆ. ಅಭ್ಯಾಸ ಅಭ್ಯಾಸ ಅಂತ ಅನ್ನೋದನ್ನ ಹೇಗೆ ಮಾಡಬೇಕು ಅಂತನ್ನೋದನ್ನ ಅದನ್ನು ಉದಾಹರಣೆಯಾಗಿ ಕೊಟ್ಟು ಹೇಳ್ತಾ ಇದ್ದಾರೆ. ಕುದುರೆ ಒಂದು ವೇಗವಾಗಿ ಓಡ್ತಾ ಇದೆ, ಆಂಗ್ಲ ಮಹಿಳೆ ಒಬ್ಬಳು ಅದ್ರ ಮೇಲೆ ನಿಂತ್ಕೊಂಡಿದ್ದಲ್ಲ, ಒಂಟಿ ಕಾಲದ ಎರಡು ಕಾಲದ ಕೂಡ ಅಲ್ಲ, ಸುಮ್ಮನೆ ನಿಂತ್ಕೊಂಡಿರ್ತಕ್ಕಂತಹ ಕುದುರೆ ಮೇಲೆ ನಾವು ನಿಂತ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಇದೆ. ಓಡ್ತಾ ಇರ್ತಕ್ಕಂತಹ ಕುದುರೆ ಮೇಲೆ ಎರಡು ಕಾಲದ್ದು ಅಲ್ಲ, ಒಂದು ಕಾಲದ ನಿಂತಿರ್ಕೊಳ್ಬೇಕಾದ್ರೆ ಇದೊಂದು ಸಾಮಾನ್ಯವಾದಂತಹ ದೃಶ್ಯ. ಇವತ್ತಿನ ಸರ್ಕಸ್ಸುಗಳು ಎಷ್ಟು ಪ್ರಬುದ್ಧವಾದಕ್ಕೆ ಪ್ರತಿಭೆ ಸೇರಿದ ಅವುಗಳನ್ನು ನೋಡಿದ್ರೆ ನೋಡ್ತಾ 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 ಎದೆ ನಿಂತು ಅಷ್ಟು ಅದ್ಭುತವನ್ನೆಲ್ಲ ಸಾಧಿಸಿ ಅವರು ತೋರಿಸಿಕೊಡ್ತಾರೆ ನಮಗೆ. ಅದೆಲ್ಲ ಅಭ್ಯಾಸದ ಫಲ. ಸಾಧಿಸಿದರೆ ಸಬಳ ನುಂಗಬಹುದು ಅಂತ ಒಂದು ಗಾದೆ ಇದೆ. ಸಾಧಿಸಿದರೆ ಸಬಳ ನುಂಗಬಹುದು, ಸಬಳ ಅಂದ್ರೆ ಖಡ್ಗ ಕತ್ತಿ, ಹರಿತವಾದ ಉದ್ದನೆಯ ಖಡ್ಗವನ್ನ ಹೊಟ್ಟೆವರೆಗೂ ತಗೊಂಡು ಹೋಗಬಹುದಂತೆ, ನುಂಗಬಹುದಂತೆ ಸಾಧಿಸಿದರೆ. ಅಭ್ಯಾಸ ಏನ್ ಮಾಡ್ಲಿಕ್ಕಿಲ್ಲ, ಏನ್ ಮಾಡಿತ್ತು ಅಂತ ಹೇಳ್ತಕ್ಕಂಥ ಸಾಧ್ಯ ಇಲ್ಲ. ಅಂತಹ ಒಂದು ಅಭ್ಯಾಸವನ್ನ ಶ್ರೀಕೃಷ್ಣ ಕೂಡ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ, ಅಭ್ಯಾಸ ಏನು ತಗೊಂತೆಯ ವೈರಾಗ್ಯನ ಚ ಪ್ರೀಯತೆ ಅಂತ. ಇದ್ರ ಕುರಿತಾಗಿ ನಾವು ಹಲವಾರು ಸತಿ ನೋಡಿದ್ದೇವೆ. ಅದೇ ಅಭ್ಯಾಸವನ್ನು ಮತ್ತೆ ಮತ್ತೆ ಮಾಡಬೇಕು ಅಂತನ್ನೋದನ್ನ ಶ್ರೀರಾಮಕೃಷ್ಣ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ. ಬಳಿಕ ಹೇಳ್ತಾರೆ, ಹೋಗ್ಲಿ ಭಗವಂತನ ದರ್ಶನ ಬೇಕೆಂದು ಒಮ್ಮೆಯಾದ್ರೂ ಹೊರಡು. ಅಭ್ಯಾಸ ಮಾಡೋದು ಕಷ್ಟ ಅಂತೀಯೋ, ಹಾಗಾದ್ರೆ ಹೋಗ್ಲಿ ಭಗವಂತನ ದರ್ಶನ ಬೇಕು ಅಂತ ಒಮ್ಮೆಯಾದ್ರೂ ಹೊರಡು. ಈ ಮಾತನ್ನೆಲ್ಲ ಯಾರು ತಗೊಂಡು, ಈ ಮಾತನ್ನು ನಾವು ಕೇಳೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ, ವಿನಃ ತಗೊಂಡು ನಾವು ಹೊರಡೋದಕ್ಕೆ ಚೆನ್ನಾಗಿರುತ್ತೋ, ಸಾಧ್ಯವಾಗುತ್ತೋ? ಅದಕ್ಕೋಸ್ಕರ ನಾನೊಂದು ಹೊಸ ಉಪಾಯ ಇಟ್ಟಿದ್ದೇನೆ. ಕಷ್ಟ ಬರುತ್ತಲ್ಲ, ಕುಟ್ಕೊಂಡು ಕಷ್ಟ ಬಂದಾಗ ಅಳದೆ ಇರುವವರು ಯಾರಿದ್ದಾರೆ? ಅದು ಕೂಡ ಪುತ್ರ ಶೋಕ ಬಂದ್ಬಿಡುತ್ತೆ. ಇಂತಿಂತಹ ಭಯಂಕರವಾದ ದುಃಖಗಳೆಲ್ಲ ಬಂದ್ಬಿಡುತ್ತೆ. ಆಗ ಕಣ್ಣಲ್ಲಿ ಹೇಳದೆ ಕೇಳದೆ ಧಾರಾಕಾರವಾಗಿ ನೀರು ಬರುತ್ತೆ. ಹತ್ಕೊಂಡು ಸಮಾಧಾನಕ್ಕಾಗಿ ನಮ್ಮ ಬೆಳಿಗ್ಗೆ ಬರ್ತಾರೆ.
ಅವರಿಗೆ ಹೇಳ್ತೇನೆ, ಅಲ್ಲಿಯಲ್ಲಿ ಅಟ್ಟು ಕಣ್ಣೀರನ್ನ ಹಾಳು ಮಾಡ್ಕೋಬೇಡಿ. ನಿಮ್ಮ ಮನೆಯಲ್ಲೇ ಇರತಕ್ಕಂತಹ ದೇವರ ಕೋಣೆಯಲ್ಲಿ ಕುಳಿತುಕೊಳ್ಳಿ. ದೇವರ ಮುಂದೆ ಕುಳಿತುಕೊಂಡು ದೇವರ ಕೋಣೆಯಲ್ಲಿ ಅವನ ಮುಂದೆ ಆ ಕಣ್ಣೀರನ್ನು ಹರಿಸಿ, ಹೇ ಭಗವಂತ, ದುಃಖ ಬಂದಿದೆ ನಿಜ, ಅಳತಾ ಇದ್ದೇನೆ ನಿಜ, ಹೇ ಭಗವಂತ, ಈ ಕಣ್ಣೀರಿನ ಅಭಿಷೇಕ ನಿನಗೆ ಮಾಡ್ತಾ ಇದ್ದೇನೆ, ನೀನು ಇರೋದಾದ್ರೆ ಯಾರು ಈ ತರದೆಲ್ಲ ಕಷ್ಟ ಆಗಬೇಕು, ನನಗೆ ನಿನ್ನ ದರ್ಶನ ಕೊಡು, ಮನಃಶಾಂತಿ ಕೊಡು, ಹೇ ಭಗವಂತ, ನೀನೊಬ್ಬ ಇದ್ದೀಯ ಅಂತ ನನಗೆ ಈಗ ಅನಿಸ್ತಾ ಇದೆ, ಈ ಕಷ್ಟವನ್ನು ನನ್ನ ಸಹಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಅಂತ ಪದೆ ಪದೆಯಾಗಿ ಮಾತನಾಡ್ತಾ ಕಣ್ಣೀರನ್ನು ಧಾರಾಕಾರವಾಗಿ ಹರಿಸ್ತಾ ಇತ್ತು ಅಂತ ಹೇಳಿದ್ರೆ ಶಾಂತಿ ಯಾತಕ್ಕೆ ಲಭಿಸೋದಿಲ್ಲ. ಹೀಗೆ ಸಹಜವಾಗಿ ಬರತಕ್ಕಂತಹ ದುಃಖವನ್ನು ಭಗವಂತನ ಕಡೆಗೆ ತಿರುಗಿಸುವಂತಹ ಒಂದು ಉಪಾಯವನ್ನ ನಾವು ಕೈಗೊಳ್ಳಬಹುದು ಅಂತ ನಮ್ಮ ಒಂದು ನಮ್ರ ಸೂಚನೆ. ಕಷ್ಟ ಬಂದಾಗ ಅವರಿವರ ಮುಂದೆ ಹೋಗಿ ಮರುಗಿ ಅವರ ಮೌಖಕ್ಕೆ ನಾವು ಗುರಿಯಾಗಿ ಅವರೊಬ್ಬರು ಸಮಾಧಾನ ಹೇಳುವವರು, ನಾವು ಅವರ ಅಧೀನವಾಗಿರುವವರು, ಈ ತರದ ದೀನಾವಸ್ಥೆ ಯಾತಕ್ಕೆ? ಅದರ ಬದಲಿಗೆ ಅದನ್ನ ದೇವರ ಬೆಳಿಗ್ಗೆ ತಗೊಂಡೋದ್ರೆ ಆ ಕಷ್ಟವನ್ನ ದೇವರೊಂದಿಗೆ ನಿಕಟ ಸಂಪರ್ಕ ಬೆಳೆಸೋದಕ್ಕೆ, ಯಾರ ಮುಂದೆ ನಾವು ಕಷ್ಟವನ್ನು ತೋಡ್ಕೊಳ್ತೇವೋ ಅವರಿಗೂ ನಮಗೂ ನಿಕಟ ಸಂಬಂಧ ಅಂತಿರ್ತಕ್ಕಂಥ ಅನುಷ್ಠಕ್ಕೆ ತಾನೇ ಬೆಳೆದ್ಬಿಡುತ್ತೆ. ಬಹುಶಃ ಸುಖದಲ್ಲಿ ಸ್ನೇಹ ಗಾಢವಾಗುವುದಕ್ಕಿಂತ ಹೆಚ್ಚಾಗಿ ದುಃಖದ ಪರಿಸ್ಥಿತಿಯಲ್ಲಿ ನಮ್ಮ ಸ್ನೇಹಗಳು ಬಹಳ ಗಾಢವಾಗಿಬಿಡುತ್ತವೆ. ಈ ರೀತಿಯಲ್ಲಿ ಮನುಷ್ಯನೊಂದಿಗೆ ಸ್ನೇಹ ಗಾಢ ಆಗೋದನ್ನು ತಪ್ಪಿಸಿ ಭಗವಂತನೊಂದಿಗೆ ಸ್ನೇಹ ಗಾಢವಾಗುವಂತೆ ಮಾಡುವುದಕ್ಕೆ ಈ ದುಃಖದ ಸನ್ನಿವೇಶಗಳನ್ನು ಸದುಪಯೋಗ ಪಡಿಸಿಕೊಳ್ಬಹುದಲ್ಲ, ಖಂಡಿತವಾಗಿ ಮಾಡಬೇಕಾದ್ರು. ಶ್ರೀರಾಮಕೃಷ್ಣ ಹೇಳ್ತಾರೆ, ಹೋಗ್ಲಿ ಭಗವಂತನ ದರ್ಶನ ಬೇಕು ಅಂತ ಒಮ್ಮೆ ಆದ್ರೂ ಒಳ್ಳು ಅಂತ ಹೇಳಿದಂತಹ ಮಾತನ್ನ ನಾವು ಭಗವಂತನಿಗಾಗಿಯೇ ಅಡುಗೆ ಸಾಧ್ಯ ಇಲ್ಲದೆ ಹೋದರೂ ಕೂಡ ನಮ್ಮ ಕಷ್ಟಗಳಿಗಾಗಿ ಮರುಗುವುದರ ಮೂಲಕ ಭಗವಂತನಿಗಾಗಿ ಅಳ್ತಾ ಇದ್ದೇವೆ ಅಂತ ತೃಪ್ತಿ ಪಟ್ಕೊಳ್ಳೋಣ. ಬಳಿಕ ಮುಂದೆ ಹೇಳ್ತಾರೆ, ಇವೆರಡೂ ಅದಕ್ಕೆ ಸಾಧನ. ಯಾವುದು? ಅಭ್ಯಾಸ ಮತ್ತು ಅನುರಾಗ. ಅಂದ್ರೆ ಆತನ ದರ್ಶನ ಪಡೆಯಬೇಕು ಅಂತ ನಮ್ಮ ವ್ಯಾಕುಲತೆ, ಮತ್ತೆ ಮತ್ತೆ ಮಾಡುವಂತಹ ಪ್ರಯತ್ನಕ್ಕೆ ಅಭ್ಯಾಸ ಅಂತ ಹೇಳಿದ್ರು. ಅನುರಾಗ, ರಾಗ, ಅನುರಾಗ, ಅನುಕ್ಷಣವೂ ಇಟ್ಟಿರುವಂತಹ ಪ್ರೀತಿ, ಅದಕ್ಕೆ ಅನುರಾಗ ಅಂತ ಹೇಳಿದ್ರು. ಹೆಣ್ಣು ಗಂಡು ಅನುರಾಗ, ಅದು ನಮ್ಮ ಕಣ್ಣು ಮುಂದೆ ಇದ್ರೆ ಒಳ್ಳೇದು. ಯಾಕೆಂತಂದ್ರೆ ಅನುರಾಗ ಯಾವ ಬಗೆಯ ಸೆಳೆತದಿಂದ ಕೂಡಿರುತ್ತದೆ ಅಂತ ಕಾಣೋದಕ್ಕಾದ್ರೂ ಬೇಕಾಗುತ್ತದೆ. ಆ ಒಂದು ಹೆಣ್ಣು ಇನ್ನೊಂದು ಕಣ್ಣಿನಿಂದ ಅಥವಾ ಈ ಒಂದು ಕಂಡು ಆ ಹೆಣ್ಣಿನಿಂದ ಹೇಗೆ ಆಕರ್ಷಿಸಲ್ಪಟ್ಟಿರುತ್ತದೆ ಅನುರಾಗದ ಮೂಲಕ ಅಂತನ್ನೋದನ್ನು ನೋಡಿ ಆ ಅನುರಾಗದ ಪಾಠವನ್ನು ನಾವು ಕಲಿತುಕೊಳ್ಳಬಹುದು. ತಾಯಿಗೆ ಮಕ್ಕಳಲ್ಲಿರ್ತಕ್ಕಂಥ ಅನುರಾಗ, ಮಕ್ಕಳಿಗೆ ತಾಯಿ ಮೇಲೆ ಇರತಕ್ಕಂಥ ಅನುರಾಗ, ಅದನ್ನು ಅನುರಾಗ ಅಂತ ಕರೆಯುವುದಿಲ್ಲ, ವಾತ್ಸಲ್ಯ ಅಂತ ಕರೀತಾರೆ. ಅಂತೂ ಈ ಅನುರಾಗ ಅಂತ ಹೇಳ್ತಕ್ಕಂಥ ಅದನ್ನು ವಿಶೇಷವಾಗಿ ಶ್ರೀರಾಮಕೃಷ್ಣ ಮುಟ್ತಾ ಇದ್ದಾರೆ. ಪ್ರೇಮಾಭಕ್ತಿ ಪ್ರೇಮಾಭಕ್ತಿ ಒಂದಿರತಕ್ಕಂಥ ಹೆಸರಿನಿಂದ ಮುಂದೆ ಮುಂದೆ ಬರುತ್ತದ್ದು. ಈ ಬಗೆಯ ಪ್ರೇಮವನ್ನು ಭಗವಂತನ ಕಡೆಗೆ ಹರಿಸಬೇಕಾಗುತ್ತೆ ಅಂತ. ಅದು ನಮ್ಮಲ್ಲಿದೆ. ನಾವು ಯಾವುದೋ ಒಂದು ಬೇಕಾದ ವಸ್ತುವಿನ ಕಡೆಗೆ ನಾವು ಅದನ್ನು ಹರಿಸ್ತೇವೆ ನೋಡಿ, ಅದನ್ನ ಭಗವಂತನ ಕಡೆಗೆ ಹರಿಸಬೇಕು ಅಂತ ಶ್ರೀರಾಮಕೃಷ್ಣ ಅಭಿಪ್ರಾಯ. ಈ ಬಗೆಯ ಅನುರಾಗ, ಅಭ್ಯಾಸ, ಇವುಗಳು ಭಗವಂತನ ಸಾಕ್ಷಾತ್ಕಾರಕ್ಕೆ ಸಾಧನ ಅಂತ ಹೇಳಿದ್ರು. ಬಳಿಕ ಮುಂದುವರಿಸ್ತಾ ಮಾಸ್ಟರ್ ಮಹರ್ಷಿಯ ಬರೀತಾನೆ, ಘಂಟೆ ಅಪರಾಹ್ನ ಒಂದು, ಪರಮಹಂಸರು ಭಕ್ತರೊಡನೆ ಊಟಕ್ಕೆ ಕುಳಿತುಕೊಂಡಿದ್ದಾರೆ. ಒಬ್ಬ ಕೆಳಗಿನ ಪ್ರಾಂಗಣದಲ್ಲಿ ಹಾಡುತ್ತಿದ್ದಾನೆ. ಮೇಲ್ಗಡೆ ಮಾಡಿಯ ಮೇಲೆ ಊಟದ ವ್ಯವಸ್ಥೆ ನಡೆದಿದೆ, ಕೆಳಗಡೆ ಪ್ರಾಂಗಣದಲ್ಲಿ ಒಬ್ಬ ಭಜನೆ ಮಾಡ್ತಾ ಇದ್ದಾನೆ. ಏನ್ ಹಾಡು ಹೇಳ್ತಾ ಇದ್ದಾನೆ ಆತ? ಏಳುತ್ತಾಯಿ ಏಳುತ್ತಾಯಿ
ನಿದ್ದೆ ಗೈವೆ ಎಷ್ಟು ಕಾಲ ನಿದ್ದೆ ಗೈವೆ ಮೂಲಾಧಾರ ಕೇಳಿ ಪರಮಹಂಸರು ಸಮಾಧಿಸ್ಥರಾಗಿಬಿಟ್ರು. ಇಡೀ ಶರೀರ ಸ್ಥಿರವಾಗಿಬಿಟ್ಟಿದೆ. ಮಾಸ್ಟರ್ ಮಹಾಶಯ ಬರೀತಾರೆ, ಕೈ ಎಲೆಯ ಮುಂದೆ ಇಟ್ಟದ್ದು ಇಟ್ಟ ಹಾಗೆಯೇ ನಿಂತಿದೆ, ಊಟ ಮಾಡುವುದು ನಿಂತು ಹೋಗಿಬಿಟ್ಟಿದೆ. ಬಹಳ ಹೊತ್ತಾದ ನಂತರ ಕಿಂಚಿತ್ ಪ್ರಕೃತಿಸ್ಥರಾಗಿ ಹೇಳ್ತಿದ್ದಾರೆ, ನಾನು ಕೆಳಕ್ಕೆ ಇಳಿದು ಹೋಗಬೇಕು, ನಾನು ಕೆಳಗೆ ಇಳಿದು ಹೋಗಬೇಕು. ಒಬ್ಬ ಭಕ್ತ ಅವರನ್ನ ಬಹಳ ಎಚ್ಚರಿಕೆಯಿಂದ ಕೆಳಕ್ಕೆ ಇಳಿಸಿಕೊಂಡು ಹೋಗ್ತಿದ್ದಾರೆ. ಇನ್ನೂ ಭಾವಾವಿಷ್ಟರಾಗಿಯೇ ಗಾಯಕನ ಹತ್ತಿರ ಹೋಗಿ ಕುಳಿತುಕೊಂಡ್ರು. ಅಷ್ಟರಲ್ಲಿ ಹಾಡು ಮುಗಿಯಿತು. ಪರಮಹಂಸರು ಆತನನ್ನ ವಿನಯದಿಂದ ಕೇಳಿಕೊಳ್ತಾ ಇದ್ದಾರೆ, ಬಾಬು ಮತ್ತೊಮ್ಮೆ ಭಗವತಿ ಹಾಡು ಕೇಳಬೇಕು ಅಂತಿದ್ದೇನೆ. ಗಾಯಕ ಮತ್ತೆ ಹಾಡಲು ಆರಂಭಿಸಿದ್ದಾರೆ. ನಿದ್ದೆ ಕೈವೆ
ಎಷ್ಟು ಕಾಲ ನಿದ್ದೆ ಕೈವೆ ಮೂಲಾಧಾರ ಪದ್ಮವೇ ಕಾಲ ನಿದ್ದೆಗೈವೆ ಮೂಲಾಧಾರ ಪದ್ಮದಿ. ಮೂಲಾಧಾರ ಇರುವುದಿಲ್ಲಿ ಬೆನ್ನ ಮೂಳೆಯ ಕೆಳಭಾಗದ ತುಟ್ಟ ತುದಿಯಲ್ಲಿ. ಪ್ರತಿಯೊಬ್ಬ ಜೀವಿಯ ಶಕ್ತಿ ಅಲ್ಲಿ ಅಡಗಿದೆ. ಆ ಶಕ್ತಿಯೇ ಸ್ವಲ್ಪ ಸ್ವಲ್ಪ ಹೆಚ್ಚುತ್ತಿರುವುದರಿಂದಲೇ ಮನುಷ್ಯ ಸಂಸಾರ ಕಾರ್ಯ ಮಾಡ್ತಾ ಇದ್ದಾನೆ. ಈ ಸಂಸಾರ ಕಾರ್ಯ ನಡೀತಾ ಇದೆಯಲ್ಲ, ಇದು ಕೂಡ ಆ ಕುಂದಲಿನಿ ಶಕ್ತಿಯ ಒಂದು ನೀಚ ಆವಿರ್ಭಾವ, ಕೆಳಮಟ್ಟದ ಆವಿರ್ಭಾವ. ಆದ್ದರಿಂದನೇ ಈ ಸಂಸಾರದಲ್ಲೂ ಕೂಡ, ಪ್ರಾಪಂಚಿಕ ಜೀವನದಲ್ಲೂ ಕೂಡ ಒಂದು ಬಗೆಯ ಸುಖವನ್ನು ಅನುಭವಿಸ್ತಾ ಇದ್ದಾನೆ. ಆ ಸುಖ ಅಂತಕ್ಕಂಥದ್ದು ಈ ಕುಂಡಲಿನಿ ಶಕ್ತಿಯ ಆವಿರ್ಭಾವದ ಪ್ರತೀಕ. ಈ ಪ್ರಾಪಂಚಿಕ ಸುಖ ಅಂತ ಹೇಳ್ತಕ್ಕಂಥದ್ದು ನೂರನೇ ಒಂದು ಭಾಗ, ನೂರು ಆನಂದದ ಭಾಗದಲ್ಲಿ ನೂರು ಭಾಗವನ್ನು ಮಾಡಿದ್ರೆ ಅದರಲ್ಲಿ ಒಂದು ಭಾಗ ಈ ಪ್ರಪಂಚ ಸುಖ. ಉಳಿದು 99 ಪಾಲಿನಷ್ಟು ಸುಖವನ್ನ ನಾವು ಅನುಭವಿಸ್ತಾ ಇಲ್ಲ, ಅನ್ನೋದು ಸಾಧ್ಯವಿಲ್ಲ, ವಂಚಿತರಾಗಿದ್ದೇವೆ. ಈ ಕುಂಡಲಿನಿ ಶಕ್ತಿ ಅಂತ ಹೇಳ್ತಕ್ಕಂಥ ಸಂಪೂರ್ಣ ಜಾಗೃತವಾದ್ರೆ, ಜಾಗೃತವಾಗಿ ಸಹಸ್ರಾರದಲ್ಲಿ ಯಾವ ಪರಮಾತ್ಮ ಇದ್ದಾನೋ ಅವನ ಜೊತೆಯಲ್ಲಿ ಸೇರಿದರೆ ಆಗ ಮಾತ್ರವೇ ಪರಿಪೂರ್ಣವಾದಂತಹ ಆನಂದ. ಅದಕ್ಕೋಸ್ಕರವೇ ಯೋಗಿ ಆ ಮೂಲಾಧಾರದಲ್ಲಿರತಕ್ಕಂತಹ ಕುಂಡಲಿನಿ ಶಕ್ತಿಯನ್ನ ತಾಯಿ ಅಂತ ಕರೆದು
ಶಕ್ತಿ ಸ್ವರೂಪಿಣಿ ಆದ್ರಿಂದ ತಾಯಿ ಅಂತ ಕರೆದು ಏಳು ಏಳು ಎಷ್ಟು ಕಾಲ ಅಂತ ಮಲ್ಕೊಂಡಿರ್ತೀಯ ನೀನು ಅಂತ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದಾನೆ. ಏಳು ತಾಯಿ ಶಿವನಿರುವ ಸಾವಿರ ದಳ ಕಮಲ ಅರಲಿ ಎನ್ನ ಶಿರೋ ಮಧ್ಯದಲ್ಲಿ, ಶಿರೋ ಮಧ್ಯದಲ್ಲಿ ಇರ್ತಕ್ಕಂತಹ ಸಾವಿರ ದಳ ಕಮಲದಲ್ಲಿ ನಿನ್ನ ಶಿವ ಇದ್ದಾನೆ, ಅವನನ್ನು ಕೂಡಿಕೋ. ಷಟ್ಚಕ್ರವ ಭೇದಿ ಸಮ್ಮ, ಷಟ್ಚಕ್ರ ಕುಂಡಲಿನಿ ಶಕ್ತಿ ಮೂಲಾಧಾರದಿಂದ ಹಿಡಿದು ಆಜ್ಞಾಚಕ್ರದವರೆಗೆ ಷಟ್ಚಕ್ರ, ಅದನ್ನು ಭೇದಿಸಿ ಸಪ್ತ ಭೂಮಿಗೆ ಬರಬೇಕು. ಸಪ್ತಮ ಭೂಮಿಕೆ ಏಳನೇ ಭೂಮಿಕೆ, ಅದಕ್ಕೋಸ್ಕರ ಖಾತ್ರಿ ಮಾಡಿಕೊಳ್ಳಾಗ್ತದೆ. ಷಟ್ಚಕ್ರವ ಭೇದಿ ಸಮ್ಮ, ಒಂದೊಂದು ಚಕ್ರವು ಕೂಡ ಗಂಟು ಗಂಟಾಗಿ ಕೊಡ್ತಿರುತ್ತದೆ, ಅದನ್ನು ಭೇದಿಸಿಕೊಂಡು ತನ್ನ ಮೂಲಕವಾಗಿ ಆ ಸುಷುಮ್ನ ನಾಡಿಯ ಮೂಲಕ ಹರಿದು ಮೇಲ್ಬಾರಮ್ಮ. ಮನದ ವ್ಯಥೆಯ ನೀಗಿ ಸಮ್ಮ, ಜೀವಿ ಎಷ್ಟೇ ಸುಖವನ್ನು ಅನುಭವಿಸಿದರೂ ಕೂಡ ವ್ಯಥೆಯದೇ ಇದ್ದಾನೆ. ಯಾರು ಶಾಶ್ವತವಾದಂತಹ ವ್ಯಥೆ ರಹಿತವಾದ ಸುಖವನ್ನು ಅನುಭವಿಸ್ತಾ ಇದ್ದಾರೆ ಈ ಜಗತ್ತಲ್ಲಿ? ಒಬ್ಬಂತೋ ಸಿನಿಮಗೆ ಯಾವಾಗಲೂ ಇಲ್ಲ. ಆಧ್ಯಾತ್ಮಿಕ ಸಾಧಕನೂ ಕೂಡ ಆ ಕುಂಡಲಿನಿ ಶಕ್ತಿ ಅಂತ ಹೇಳ್ತಕ್ಕಂತಹ ಅದು ಸಹಸ್ರಾರಕ್ಕೆ ಏರುವವರೆಗೆ ವ್ಯಥೆಯಲ್ಲೇ ಇರ್ತಾರೆ. ಪರಮ ವ್ಯಾಕುಲತೆ ಅಂತ ಹೇಳ್ತಕ್ಕಂಥದ್ದು ಆಗ ಅವನಲ್ಲಿ ಉಂಟಾಗುತ್ತೆ. ಲೌಕಿಕ ವಾಸನೆ ಅಂತ ಹೇಳ್ತಕ್ಕಂಥದ್ದು ಸಂಪೂರ್ಣ ಸುಟ್ಟು ಹೋಗಿ ಆಧ್ಯಾತ್ಮಿಕವಾದಂತಹ ಬಯಕೆ ಒಂದೇ ಅವನಲ್ಲಿ ಜಾಗೃತವಾದಾಗ ಏನಾಗುತ್ತೆ? ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತೆ ಆಗುತ್ತೆ. ಬಹಳ ಕಾಲ ಸಾಧನೆ ಮಾಡ್ತಿದ್ದಿರ್ತಾನೆ, 5 ವರ್ಷ 6 ವರ್ಷ 12 ವರ್ಷ 20 ವರ್ಷ 40 ವರ್ಷ ಯಾಕಾಗಬಾರ್ದು? ತೋತಾಪುರಿ 40 ವರ್ಷದ ನಂತರ ತಾನೇ ನಿರ್ವಿಕಲ್ಪ ಸಮಾಧಿಗೆ ತಲುಪಿದ್ದು. ಹಾಗೆ ಹಲವು ವರ್ಷಗಳ ನಿರಂತರ ಸಾಧನೆ, ಪ್ರಪಂಚದ ಸುಖವನ್ನು ಬಿಟ್ಟುಬಿಟ್ಟಿದ್ದಾನೆ. ಇದು ಸಿಕ್ಕುತ್ತೆ ಅಂತನೋ ನಿರೀಕ್ಷೆಯಿಂದ, ಇದು ಸಿಕ್ಕಿಲ್ಲ ಅದು ಬಿಟ್ಟಾಯ್ತು, ಹೀಗೆ ಎಡಬಿಡಂಗಿಯಾಗಿ ತ್ರಿಶಂಕು ಸ್ವರ್ಗದಲ್ಲಿ ಇರ್ತಾನು. ಆ ಸುಖವೂ ಇಲ್ಲ, ಲೌಕಿಕ ಭೋಗವೂ ಇಲ್ಲ, ಪಾರಮಾರ್ಥಿಕ ಯೋಗವೂ ಇಲ್ಲ. ಯಾವಾಗ ಸಿಕ್ಕುತ್ತೆ ಅಂತ ಹೇಳುವವರಿಂದ ಯಾವ ಗುರುಗಳಿದ್ದಾರೆ? ಇನ್ನೊಂದು ವರ್ಷ ನಿನ್ ಕಷ್ಟಪಟ್ಟರೆ ಸಾಕು ಸಿಕ್ಬಿಡುತ್ತೆ ಅಂತ ಹೇಳುವವರು ಯಾರಿದ್ದಾರೆ? ಇನ್ನೊಂದು 6 ತಿಂಗಳು ಅಷ್ಟೇ ಬಾಕಿ ಇರುತ್ತೆ ನಿಂದು ಅಂತ ಆದ್ರೂ ಹೇಳುವವರು ಯಾರಿದ್ದಾರೆ? ಅಕ್ಕಪಕ್ಕದಲ್ಲಿ ಯಾರು ಕೂಡ ಹೇಳುವವರಿಲ್ಲ. ಆ ಕಡೆ ಸುಖ ಸಿಗ್ತಾ ಇಲ್ಲ, ಈ ಕಡೆ ಈ ಸುಖ ತಪ್ಪಿ ಹೋಗಿದೆ. ಇಂತಹ ಒಂದು ಸ್ಥಿತಿಯಲ್ಲಿ ಅವನ ವ್ಯಥೆ ಹೇಳ್ತಕ್ಕಂತಹದ್ದು ಬಾಯಿಂದ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಈ ಲೌಕಿಕರ ವ್ಯಥೆ ಎಂಥದ್ದು ಅಲ್ಲ, ಆಧ್ಯಾತ್ಮಿಕ ಯೋಗಿಗಳು ಪಡ್ತಕ್ಕಂಥ ವ್ಯಥೆ ಇದೆಯಲ್ಲ, ಯಾವುದು ಯಾವ ಒಂದು ಆನಂದವನ್ನು ಪಡೆಯುವುದಕ್ಕಾಗಿ ಉತ್ಸಾಹದಿಂದ ಸಾಧನೆಯನ್ನು ಶುರು ಮಾಡಿ ಬಹಳ ವರ್ಷ ಬಂದಾಯ್ತು, ಮುಂದೆ ಇನ್ನು ಹಿಂದೆ ಹೆಜ್ಜಾಕೋದಕ್ಕೆ ಸಾಧ್ಯವೇ ಇಲ್ಲ, ಬಹಳ ಮುಂದೆ ಬಂದಾಗಿದೆ. ಆದ್ರೆ ಅದು ಸಿಗ್ತಾ ಇಲ್ಲ, ಇದು ಇಲ್ಲಿ ಹೋಗೋದಕ್ಕೆ ಸಾಧ್ಯವಿಲ್ಲ. ಇಂಥ ಸ್ಥಿತಿಯಲ್ಲಿ ಎಂಥ ವ್ಯಥೆ ಇರುತ್ತೆ? ಆ ವ್ಯಥೆಯನ್ನು ಇಲ್ಲಿ ಹೇಳಲಾಗಿದೆ. ಮನದ ವ್ಯಥೆಯ ನೀಗಿ ಸಮ್ಮ, ಓ ಚೇತನ ರೂಪಿಣಿ ಚೈತನ್ಯ, ಯಾರ್ಯಾರಲ್ಲಿ ಎಷ್ಟೆಷ್ಟು ಶಕ್ತಿ ಇದೆಯೋ ಆ ಶಕ್ತಿ ಎಲ್ಲ ಆಧ್ಯಾಶಕ್ತಿಯ ಬೇರೆ ಬೇರೆ ಆವಿರ್ಭಾವ ಅಷ್ಟೇ. ಒಬ್ಬರದು 0 ಕ್ಯಾಂಡಿಡೇಟ್, ಇನ್ನೊಬ್ಬರದು 100 ಕ್ಯಾಂಡಿಡೇಟ್, ಇನ್ನೊಬ್ಬರದು 1000, ಆಮೇಲೆ ಇನ್ನೆಷ್ಟೆಷ್ಟು ಸನ್ಗಂಧ್ಯಾಜನ ಇದೆಯಲ್ಲ. ಒಬ್ಬೊಬ್ಬರ ಶಕ್ತಿ ಒಂದೊಂದು ಬಗೆಯಾಗಿ ಒಂದೊಂದು ಮಟ್ಟದಲ್ಲಿ ವ್ಯಕ್ತವಾಗ್ತಾ ಇರುತ್ತೆ, ಇದ್ರ ಗುಪ್ತವಾಗಿಯೇ ಇರುತ್ತೆ. ಎಲ್ಲವೂ ಅದೇ ಶಕ್ತಿಯೇ, ಅದೇ ಚೈತನ್ಯವೇ. ಆ ಚೇತನ ರೂಪಿಣಿಯಾಗಿ ಅವಳಿದ್ದಾಳೆ ಮೂಲಾಧಾರದಲ್ಲಿ. ಓ ಚೇತನ ರೂಪಿಣಿ, ಏಳು ತಾಯಿ, ಏಳು ತಾಯಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಯೋಗಿಗಳು ಆ ರೀತಿ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದಾರೆ ಅಂತ ಕೇಳಿದಂತ ನಾವು ಏನಾದರೂ ಪ್ರಾರ್ಥನೆ ಮಾಡ್ಕೊಳ್ಳೋಕೆ ಬರ್ತೇವೆ? ನಮ್ಮ ಮಾತನ್ನು ಅವಳು ನಂಬಿಕೊಂಡು ಅವಳೇನಾದರೂ ಎದ್ರೆ ನಮ್ಮ ಗತಿ ಏನು? ಅದಕ್ಕೋಸ್ಕರವೇ ಈ ಹಾಡುಗಳನ್ನೆಲ್ಲ ಕೇಳಿ ಒಮ್ಮೆಲೆ ನಮ್ಮ ಕುಂಡಲಿಂದ ಜಾಗೃತವಾಗಲಿ ಅಂತ ಯಾರು ಬಯಸಬಾರದು. ಮಲ್ಕೊಂಡಿರಪ್ಪ ಸ್ವಲ್ಪ ಅಂತಲೇ ಹೇಳ್ಬೇಕು, ಮಾತು ಇನ್ನೂ ಮಲ್ಕೊಂಡಿರು, ಅದಕ್ಕೆ ನಾನಿನ್ನು ಸಿದ್ಧನಾಗಿಲ್ಲ. ನೀನು ಏಳುವ ರಭಸವನ್ನ ತಡೆದುಕೊಳ್ಳುವುದಕ್ಕೆ ಬೇಕಾದ ಸಿದ್ಧತೆ ನನ್ನಲ್ಲಿ ಇನ್ನೂ ಆಗಿಲ್ಲ ಅಮ್ಮ.
ನನ್ನ ಸಿದ್ಧತೆಯನ್ನು ನೋಡಿಕೊಂಡು ನಿಲ್ಲಕ್ಕೆ ಏನಂಬ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕಾಗಿದೆ. ಚೈತನ್ಯ ಸ್ವರೂಪಿಣಿ ಅವಳು, ಅವಳೇನಾದ್ರು ಮೇಲ್ಗಡೆ ಎದ್ದು ಅಂತ ಹೇಳಿದ್ರೆ ನಮ್ಮ ಅವಸ್ಥೆ ಯಾರಿಗೆ ಹೇಳುದು? ಅದಕ್ಕೋಸ್ಕರ ಎಚ್ಚರವಾಗಿರ್ಬೇಕಾಗುತ್ತೆ. ಇದನ್ನ ಕೇಳೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ. ಸರಿಯಾದ ಗುರುಗಳನ್ನು ಪಡೆದು, ಸರಿಯಾದ ಮಾರ್ಗದರ್ಶನ ಪಡೆದು, ನಿರಂತರವಾದಂತಹ ಸಾಧನೆಯನ್ನು ಮಾಡಿ ಮನಸ್ಸನ್ನು ಶರೀರವನ್ನು ಈ ಬಗೆಯ ಅನುಭವಕ್ಕೆ ಪಕ್ಕ ಆಗಿಸಿಕೊಂಡು ಆಮೇಲೆ ಖಾತ್ರಿ ಮಾಡಿಕೊಳ್ಬೇಕು ಏಳು ತಾಯಿ ಅಂತ. ಆಗ ಅವಳು ಹೇಳುವಂತಹ ಸೊಬಗು, ಅದರ ಮೂಲಕ ಉಂಟಾಗ್ತಕ್ಕಂತಹ ಆನಂದ ಅನುಭವಿಸಿ ನೋಡಬೇಕು. ಅದು ಅವರವರದ್ದು, ಅವರವರಿಗೆ. ಒಬ್ಬರ ಆನಂದ ಇನ್ನೊಬ್ಬರಿಗೆ ಇಲ್ಲ. ಸುಮ್ಮನೆ ಅವರ ಆನಂದವನ್ನು ನೋಡಿ ನಾವು ಬಾಯಿ ಬಿಡಬಹುದೇ ವಿನ ನಾವೇನಾದ್ರೂ ಅದೇ ಆನಂದವನ್ನು ಪಟ್ಕೊಳ್ಬೇಕಾದ್ರೆ ತಾನು ಸಾಯ್ಬೇಕು, ಸ್ವರ್ಗ ಪಡಿಬೇಕು ಅಂತ ಒಂದು ಮಾತಿದೆ. ಸ್ವರ್ಗ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿ ಎಷ್ಟೇ ವಣಿಸಿದ್ರು ಕೂಡ ಅದನ್ನು ಪಡೆಯೋದು ಹೇಗೆ? ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಬಿಡಬೇಕು. ಅದಕ್ಕೋಸ್ಕರ ಹೇಳಿದೆ, ತಾನು ಸಾಯ್ಬೇಕು, ಸ್ವರ್ಗ ಪಡೆಯಬೇಕು ಅಂತ. ಅವರವರ ಸುಖ ಅವರವರಿಗೆ. ಈ ರೀತಿಯಲ್ಲಿ ನಮ್ಮನ್ನು ನಾವು ತಯಾರು ಮಾಡ್ಕೊಂಡು ಬರ್ಬೇಕಾಗುತ್ತೆ ಅಂತದ್ವ ಹಾಡು ಇದು. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.